ಎಲ್ಲರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಶೈಲಿಯ ಗರಿಗರಿಯಾದ ಕರ್ಜಿಕಾಯಿಯನ್ನು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಇದನ್ನ ಈಗ ಹೇಗೆ ಮಾಡೋದಂತ ಅಮ್ಮ ನಮಗೆ ತೋರಿಸ್ಕೊಡ್ತಾರೆ ಸೋ ಇಲ್ಲಿ ನಾವು ಈಗ ಶುರುವಿಗೆ ಹಿಟ್ಟನ್ನು ಕಲಿಸ್ಕೊಳ್ಳಬೇಕು ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿಕೊಂಡು ಉಪ್ಪನ್ನು ಕಲಿಸಿಕೊಂಡಿದ್ದೇವೆ ಆಮೇಲೆ ಇದಕ್ಕೆ 2 ಕಪ್ಪಿನಷ್ಟು ಮೈದಾ ಪೌಡರ್ನ ಯೂಸ್ ಮಾಡಿದ್ದೇವೆ ಸೋ ಇಲ್ಲಿ ನಾವು 2 ಕಪ್ಸ್ ಮೈದಾ ಪೌಡರ್ ಅನ್ನು ಹಾಕಿ ಕೊಳ್ತಾ ಇದ್ದೇವೆ ಈ 2 ಕಪ್ಸ್ ಮೈದಾ ಗೆ ನಾವಿಲ್ಲಿ 1/4 ಕಪ್ ರೈಸ್ ಫ್ಲೋರ್ ಅಂದ್ರೆ ಅಕ್ಕಿ ಹುಡಿಯನ್ನ ಇಲ್ಲಿ ಹಾಕಿ ಕೊಳ್ತಾ ಇದ್ದೇವೆ ಆಮೇಲೆ ಇದಕ್ಕೆ 1 ಟೀಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಕೊಳ್ತಾ ಇದ್ದೇವೆ ಸೋ ಗೀಯನ್ನ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಸೋ ಇದಕ್ಕೆ ನೀವು ತುಪ್ಪ ಇಲ್ಲ ಅಂದ್ರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು ಆಮೇಲೆ ಈ ತರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾನೇ ಹಿಟ್ಟನ್ನ ನೀರು ಮಾಡ್ಕೊಳ್ಳಬೇಡಿ ಹದವಾಗಿ ಕಲಿಸ್ಕೊಳ್ಳಿ ಈಗ ಇದು ರೌಂಡ್ ಶೇಪ್ ಫಾರ್ಮ್ ಆಗಿದೆ ಈ ಟೈಮ್ ಗೆ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಈ ತರ ಎಣ್ಣೆಯನ್ನು ಹಾಕಿಕೊಂಡು ಇದನ್ನ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದ ಮೇಲೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ನೀವು ಇದ ಈ ಹಿಟ್ಟನ್ನ ಒಂದು 1 ಇಂದ 2 ಅವರ್ಸ್ ತನಕ ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ ಈ ತರ ಕವರ್ ಮಾಡಿ ಇಟ್ಕೊಳ್ಳಿ ಈ ಹಿಟ್ಟು ಸೆಟ್ ಆಗುವಷ್ಟರೊಳಗೆ ನಾವು ಇದಕ್ಕೆ ಕರ್ಜಿಕಾಯಿಗೆ ಬೇಕಾಗುವಂತ ಫಿಲ್ಲಿಂಗ್ ಅನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಈಗ ನಾವು 2 ಕಪ್ ಪೌಡರ್ಡ್ ಶುಗರ್ ಅನ್ನು ತಕೊಂಡಿದ್ದೇವೆ ಶುಗರ್ ಅನ್ನು ಪೌಡರ್ ಮಾಡಿ 2 ಕಪ್ ತಕೊಂಡು ಅದಕ್ಕೆ 2 ಕಪ್ ಕೊಕೊನೆಟ್ ಗ್ರೇಟೆಡ್ ಕೊಕೊನೆಟ್ ನ ಯೂಸ್ ಮಾಡ್ತಾ ಇದ್ದೇವೆ ಗ್ರೇಟೆಡ್ ಕೊಕೊನೆಟ್ ನ ಫ್ರೈ ಮಾಡ್ಕೊಂಡು ಸಹ ಯೂಸ್ ಮಾಡ್ಕೊಳ್ಳಬಹುದು ಫ್ರೈ ಮಾಡಿದ್ರೆ ಕೊಕೊನೆಟ್ ಅನ್ನು ತುಂಬಾ ದಿನ ನೀವು ಕರ್ಜಿಕಾಯಿಯನ್ನ ಇಟ್ಕೊಂಡು ತಿನ್ಕೋಬಹುದು ಫ್ರೈ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು 1 ವೀಕ್ ಇಂದ ಒಂದು 7 ಟು 8 ಡೇಸ್ ತನಕ ಇದನ್ನ ನೀವು ಯೂಸ್ ಮಾಡಬಹುದು ಆಮೇಲೆ ಇದಕ್ಕೆ ಅರಳು ಪೌಡರ್ ಅಂದ್ರೆ ಹೊದಲಿನ ಪೌಡರ್ ಅಂದ್ರೆ ನಾವು ಪಫ್ಡ್ ರೈಸ್ ಪೌಡರ್ ಅಂತ ಹೇಳ್ತೀವಿ ಸೋ ಈ ಪೌಡರ್ ಅನ್ನ ಒಂದು 4 ಕಪ್ಪಿನಷ್ಟು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಸೋ ಇದನ್ನ ಈಗ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನಾವು ಈ ಶುಗರ್ ಪೌಡರ್ ಮಾಡಿ ಇಟ್ಕೊಂಡಿದ್ದೇವಲ್ಲ 2 ಕಪ್ ಆ 2 ಕಪ್ ಶುಗರ್ ಅನ್ನ ಇದಕ್ಕೆ ಹಾಕಿಕೊಳ್ಳತಾ ಇದ್ದೇವೆ ಈ ಶುಗರ್ ಅನ್ನು ಹಾಕಿದ ಮೇಲೆ 2 ಕಪ್ ಗ್ರೇಟೆಡ್ ಕೊಕೊನೆಟ್ ಅಂದ್ರೆ ಇದನ್ನ ನಾವು ಫ್ರೈ ಮಾಡ್ಕೊಂಡಿದ್ದೇವೆ ಸೋ ಈ ಗ್ರೇಟೆಡ್ ಕೊಕೊನೆಟ್ ಅನ್ನು 2 ಕಪ್ ಅನ್ನು ಇದಕ್ಕೆ ಹಾಕಿಕೊಳ್ಳಿ ಆಮೇಲೆ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನು ಹಾಕಿಕೊಳ್ಳತಾ ಇದ್ದೇವೆ ಆಮೇಲೆ ಇದಕ್ಕೆ ಹುರಿದಿಟ್ಟಿರುವ ಎಳ್ಳು ಅಂದ್ರೆ ಒಂದು 2 ಟೀಸ್ಪೂನ್ ಅಷ್ಟು ಫ್ರೈ ಮಾಡಿರುವ ಎಳ್ಳು ಸೀಸೇಮ್ ಸೀಡ್ಸ್ ನ ಬ್ಲ್ಯಾಕ್ ಸೀಸೇಮ್ ಸೀಡ್ಸ್ ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಆಮೇಲೆ ಒಂದು ರುಚಿಗೆ ಸ್ವಲ್ಪ ಉಪ್ಪು ಅಂದ್ರೆ ಒಂದು 1/2 ಟೀಸ್ಪೂನ್ ಉಪ್ಪು ಆಮೇಲೆ ಒಂದು 2 ಟು 3 ಟೀಸ್ಪೂನ್ ಇಡಿ ಶುಗರ್ ಅಂದ್ರೆ ಪೌಡರ್ ಮಾಡ್ಕೊಳ್ಳಬೇಡಿ ಇಡಿ ಶುಗರ್ ಅನ್ನು ಹಾಕಿಕೊಳ್ಳಿ ಇದು ಹಾಕೋದ್ರಿಂದ ಸ್ವಲ್ಪ ಕ್ರಂಚಿ ಆಗಿರ್ತದೆ ನೀವು ಕರ್ಜಿಕಾಯಿ ತಿನ್ನುವಾಗ ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಈಗ ನಾವು ಇದನ್ನ ಕರ್ಜಿಕಾಯಿಗೆ ಹಿಟ್ಟನ್ನ ಆಲ್ರೆಡಿ ಸೆಟ್ ಆಗಿದೆ ಸೋ ಅದನ್ನ ಈ ತರ ನೀವು ರೋಲ್ ಮಾಡ್ಕೊಂಡು ಸ್ವಲ್ಪ ಪೌಡರ್ ಬೇಕಿದ್ರೆ ಹಾಕೊಂಡು ರೋಲ್ ಮಾಡ್ಕೊಳ್ಳಿ ಈ ತರ ರೋಲ್ ಮಾಡ್ಕೊಂಡು ನೀವು ಈ ಕರ್ಜಿಕಾಯಿ ಮಾಡುವ ಮೆಷಿನ್ ಇದು ಇದ್ರೆ ನೀವು ಇದರಲ್ಲಿ ಮಾಡ್ಕೋಬಹುದು ಇದರಲ್ಲಿ ನೀವು ಮಾಡಬಹುದು ಇಲ್ಲಾಂದ್ರೆ ಕೈಯಲ್ಲಿ ಕೂಡ ಸೈಡ್ ಗೆ ನೀವು ಪ್ರೆಸ್ ಮಾಡ್ಕೋಬಹುದು ಸೋ ಈ ತರ ಈ ಕರ್ಜಿಕಾಯಿದು ಫಿಲ್ಲಿಂಗ್ ಅನ್ನು ಹಾಕಿಕೊಂಡು ಈ ತರ ಚೆನ್ನಾಗಿ ಪ್ರೆಸ್ ಮಾಡಿ ಸೈಡ್ ಇಂದ ಈ ಹಿಟ್ಟನ್ನು ತೆಗಿರಿ ಆಮೇಲೆ ತೆಗೆದ ಮೇಲೆ ನೀವು ಈ ತರ ಸ್ಲೋಲಿ ಓಪನ್ ಮಾಡಿದ್ರೆ ಕರ್ಜಿಕಾಯಿ ಚೆನ್ನಾಗಿ ಶೇಪ್ ಗೆ ಬಂದಿರ್ತದೆ ಸೋ ಇದನ್ನ ನೀವು ಸೈಡ್ ಅಲ್ಲಿ ಒಂದು 6 ಟು 7 ಕರ್ಜಿಕಾಯಿ ಈ ತರ ನೀವು ಮಾಡಿ ಇಟ್ಕೊಳ್ಳಿ ಮಾಡಿ ಇಟ್ಕೊಂಡು ಒಂದೊಂದು ಬ್ಯಾಚ್ ಅಲ್ಲಿ ಒಂದು 7 ಟು 8 ಇಲ್ಲ 6 ಟು 7 ಕರ್ಜಿಕಾಯಿಯನ್ನ ನೀವು ಫ್ರೈ ಮಾಡ್ಕೊಳ್ಳಬಹುದು ಸೋ ಇಲ್ಲಿ ನಾನು ಈಗ ಸೆಕೆಂಡ್ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೋ ಈ ತರ ಮಾಡಿ ಇದರಲ್ಲಿ ಈ ಮೆಷಿನ್ ಅಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾನೇ ಫಾಸ್ಟ್ ಆಗಿ ಕರ್ಜಿಕಾಯಿ ಮಾಡಬಹುದು ಸುಲಭವಾಗಿ ಸೋ ಹೀಗೆ ನಾನು ಕರ್ಜಿಕಾಯಿಯನ್ನ ಮಾಡಿ ಇಟ್ಕೊಂಡಿದ್ದೇವೆ ಸೋ ಇದನ್ನ ಮಾಡಿ ಇಟ್ಕೊಂಡದನ್ನ ನಾವು ಫ್ರೈ ಮಾಡ್ತೇವೆ ಸೋ ಒಂದೊಂದಾಗಿ ಬಣಲೆ ಬಿಸಿಯಾದ ಮೇಲೆ ಎಣ್ಣೆ ಬಿಸಿಯಾದ ಮೇಲೆ ನೀವು ಇದಕ್ಕೆ ಒಂದೊಂದಾಗಿ ಇದನ್ನ ಹಾಕಿಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಈ ಕರ್ಜಿಕಾಯಿಯನ್ನ ಹಾಕಿಕೊಳ್ಳಬೇಕು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ ಆದ್ಮೇಲೆ ಇದನ್ನ ಫ್ಲಿಪ್ ಮಾಡ್ಕೊಳ್ಳಿ ಈ ತರ ಫ್ಲಿಪ್ ಮಾಡ್ಕೊಂಡು ಪುನಃ ಒಂದು 2 ಟು 3 ಮಿನಿಟ್ಸ್ ಇದು ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಣ್ಣೆ ದು ಬಬಲ್ ಸ್ಟಾಪ್ ಆಗೋ ತನಕ ಇದನ್ನ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ಫ್ಲಿಪ್ ಮಾಡಿದ ಮೇಲೆ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ತರ ಬಬಲ್ ಸ್ಟಾಪ್ ಆಗೋ ತನಕ ಫ್ರೈ ಮಾಡಿದ್ರೆ ನಿಮಗೆ ಈ ಕರ್ಜಿಕಾಯಿ ತುಂಬಾನೇ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಈ ಕಲರ್ ಬರುವಾಗ ಇದನ್ನ ತೆಗೆದು ಬಿಡಿ ಬಣಲೆಯಿಂದ ಸೋ ಈ ತರ ನೋಡಿ ಕ್ರಿಸ್ಪಿ ಆಗಿರುವಂತ ಕರ್ಜಿಕಾಯಿ ನಿಮಗೆ ಸಾಂಪ್ರದಾಯಿಕವಾಗಿ ಹೇಗೆ ಮಾಡೋದಂತ ಇಲ್ಲಿ ನಾವು ತೋರಿಸಿದ್ದೇವೆ ಇದನ್ನ ಟ್ರೈ ಮಾಡಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು